See guys, example problem allowances mele now innond question odana. Mr. Pratap is a resident working in XYZ Limited, Delhi, and he furnished the following details for the year ending 31st March 2020. His income from salary for the assessment year 2021 we have to calculate. ಏನೇನ್ ಕೊಟ್ಟಿದ್ದಾರೆ? Basic salary 20,000 per month. Bonus 3 months of basic salary, DA 6,000 per month, and it is forming part of salary. And that 6,000 rupees DMS allowance kuda retirement benefit ge bartare. Hage entertainment allowance 2,500 per month, actual aga avaru spend madirodu 12,000. Neevu question kelbodu, amele heltine adanna. Children's hostel allowance for his 3 children 400 per month per child anta kottidare. Commission 2% on turnover made by him worth rupees 20 lakhs. Family allowance is 500 per month and HRA 6,000 per month and actual rent paid by him is 5,000 per month anta helidare. Istu details alli navu yen madbeku anta helidre navu avana gross salary anna calculate maadu. Iga avanga basic salary bandu 20,000 bartide. ಅವನ ಹೆಸರು ಏನಪ್ಪ ಅಂತ ಹೇಳಿದ್ರೆ ಮಿಸ್ಟರ್ ಪ್ರತಾಪ್ ಅಲ್ವಾ, ಇಲ್ಲಿ ಮಿಸ್ಟರ್ ಪ್ರತಾಪ್ ಅಂತ ಬರೀತು. ಓಕೆನಾ, ಎಷ್ಟಾಯ್ತು? 2,40,000 ರುಪೀಸ್ ಬರ್ತಾ ಇದೆ. ಎರಡನೇದು ಬೋನಸ್ ಇದೆ. ಏನಂತ ಹೇಳ್ತಿದ್ದಾನೆ ಬೋನಸ್ಗೆ, ಅವನ ಬೇಸಿಕ್ ಸ್ಯಾಲರಿ ಮೇಲೆ 3 times ಅಷ್ಟು ಬೋನಸ್ ಕೊಡ್ತಾ ಇದಾರೆ. ಅಲ್ಲಿಗೆ ಅವನ ಬೇಸಿಕ್ ಸ್ಯಾಲರಿ 20,000 × 3 ಎಷ್ಟಾಯ್ತು? ಒಟ್ಟು 60,000 ರುಪೀಸ್ ಆಯ್ತು. ಎರಡನೇ ಪಾಯಿಂಟ್ ಆಯ್ತು. ಮೂರನೇ ಪಾಯಿಂಟ್ ಏನಿದೆ? ಡಿಆರ್ಎಸ್ ಅಲೋಯೆನ್ಸ್ ಇದೆ. ಏನಂತ ಹೇಳ್ತಾನೆ ಡಿಆರ್ಎಸ್ ಅಲೋಯೆನ್ಸ್? 6,000 ಪರ್ ಮಂತ್ ಅಂತ ಹೇಳ್ತಾ ಇದ್ದಾನೆ. ಫಾರ್ 12 months ಗೆ ಎಷ್ಟು ಕೊಡ್ತಾರೆ? 72,000 ಬರ್ತಾ ಇದೆ. ನೆಕ್ಸ್ಟ್ ಏನಿದೆ? ಎಂಟರ್ಟೈನ್ಮೆಂಟ್ ಅಲೋಯೆನ್ಸ್, ಅದನ್ನ ಇಎ ಅಂತ ಹೇಳ್ತೀನಿ. ಎಂಟರ್ಟೈನ್ಮೆಂಟ್ ಅಲೋಯೆನ್ಸ್ ಎಷ್ಟು ಕೊಡ್ತಾ ಇದಾರೆ? 500 per month ಕೊಡ್ತಾ ಇದ್ರೆ 2,500 12 months ಗೆ ಎಷ್ಟಾಗುತ್ತೆ? 12 months ಗೆ 30,000 ಕೊಡ್ತಾ ಇದ್ರೆ ಕರೆಕ್ಟಾ ಸರ್? ಎಂಟರ್ಟೈನ್ಮೆಂಟ್ ಅಲೋಯೆನ್ಸ್ ಏನ್ ಕೊಡ್ತಾರೆ ಅಂದ್ರೆ, ಇವನು ಸೇಲ್ಸ್ ಮ್ಯಾನ್, ಸೇಲ್ಸ್ ಮ್ಯಾನೇಜರ್ ಹೌದಾ, ಕಸ್ಟಮರ್ಸ್ ಬಂದಾಗ ಆ ಕಸ್ಟಮರ್ಸ್ ನ ಯಾವ್ದಾದ್ರು ಒಂದು ಕಾಫಿ ಡೇಗೋ ಕಾಫಿ ಕುಡಿಸ್ಬೇಕು ಅಥವಾ ಎಂಟರ್ಟೈನ್ಮೆಂಟ್ ಮಾಡಿಸ್ಬೇಕು ಹಂಗೆ ಅಂತೇಳಿ ಅವನ್ಗೆ ಪರ್ ಮಂತ್ 2,500 ರುಪೀಸ್ ಅಷ್ಟು ಎಂಟರ್ಟೈನ್ಮೆಂಟ್ ಅಲೋಯೆನ್ಸ್ ಅಂತ ಅವನ್ ಸ್ಯಾಲರಿ ಸೇಸ್ ಕೊಡ್ತಾ ಇರ್ತಾರೆ. ಆದ್ರೆ ಅವನ್ 3,000 ರೂಪಾಯಿ ಬಂದಿದೆ, ಆದ್ರೆ ಅವನ್ ಆಕ್ಚುಯಲ್ ಆಗಿ ಸ್ಪೆಂಡ್ ಮಾಡಿರೋದು 1,000. ಇನ್ ಮಿಕ್ಕಿದ ದುಡ್ಡು ಏನ್ ಮಾಡಿದ್ದೇವೆ? ಅವನೇ ಯೂಸ್ ಮಾಡ್ಕೊಂಡಿದ್ದಾರೆ, ಅದು ಟ್ಯಾಕ್ಸಬಲ್ ಆಗುತ್ತೆ. ಅದಕ್ಕೆ ಆಕ್ಚುಯಲ್ ಅಮೌಂಟ್ ಸ್ಪೆಂಡ್ ಎಷ್ಟಿದೆ? 12,000 ಇದೆ. ಅದಕ್ಕೆ ನಾವು ಅದನ್ನ ಮೈನಸ್ ಮಾಡಿ ಉಳಿದಿರೋ ಅಮೌಂಟ್ ಅನ್ನ ಟ್ಯಾಕ್ಸ್. ಅರ್ಥ ಆಯ್ತಾ ಇದು ನಿಮ್ಗೆ? ಎಸ್ ಆರ್ ನೋ? ನೆಕ್ಸ್ಟ್ ಪಾಯಿಂಟ್ ಏನಿದೆ ಹೇಳಿ? ಚಿಲ್ಡ್ರನ್ಸ್ ಹಾಸ್ಟೆಲ್ ಅಲೋಯೆನ್ಸ್, ಸಿ ಎಚ್ ಎ ಅಂತ ಹೇಳ್ತೀನಿ. ಚಿಲ್ಡ್ರನ್ಸ್ ಹಾಸ್ಟೆಲ್ ಅಲೋಯೆನ್ಸ್ 400 ಪರ್ ಮಂತ್ ಅಂತ ಕೇಳ್ತಾ ಇದ್ದಾನೆ. 3 children's ಗೆ 12 months ಗೆ 14,400 ರುಪೀಸ್ ಬರ್ತಾ ಇದೆ, ಕರೆಕ್ಟಾ? ಆದ್ರೆ ಎಕ್ಸಾಂಪ್ಷನ್ ಲಿಮಿಟ್ ಎಷ್ಟಿರೋದು? 300 ಪರ್ ಮಂತ್ ಫಾರ್ ಎಷ್ಟು? ಓನ್ಲಿ 2 children, 7,200 ರುಪೀಸ್ ಎಕ್ಸಾಂಪ್ಷನ್ ಸಿಗುತ್ತೆ. ಇನ್ನು ಉಳಿದಿರೋ 7,200 ಮೇಲೆ ಟ್ಯಾಕ್ಸ್ ಮಾಡಬೇಕು. ನೆಕ್ಸ್ಟ್ ಪಾಯಿಂಟ್ ಏನಿದೆ? ಕಮಿಷನ್. ನೋಡಿ ಅವನು ಟರ್ನ್ ಓವರ್ ಅಂದ್ರೆ ಏನು? ಸೇಲ್ಸ್. ಒಟ್ಟು 20 lakh ರುಪೀಸ್ ಅಷ್ಟು ಈ ವರ್ಷ ಸೇಲ್ಸ್ ಮಾಡಿದಾನೆ. ಅದ್ರ ಮೇಲೆ 2% ಅಷ್ಟು ಕಮಿಷನ್ ಕೊಡ್ತಾರೆ. ಎಷ್ಟಾಗುತ್ತೆ? 20,000 ರುಪೀಸ್ ಆಗುತ್ತೆ. ಎಷ್ಟಾಗುತ್ತೆ? 20,000 ರುಪೀಸ್ ಕಮಿಷನ್ ಬರ್ತದೆ. ನೆಕ್ಸ್ಟ್ ಹೇಳಿ. ಫ್ಯಾಮಿಲಿ ಅಲೋಯೆನ್ಸ್, ಫ್ಯಾಮಿಲಿ ಅಲೋಯೆನ್ಸ್ 500 ಪರ್ ಮಂತ್. ಫ್ಯಾಮಿಲಿ ಅಲೋಯೆನ್ಸ್ ಫುಲ್ಲಿ ಟ್ಯಾಕ್ಸಬಲ್, 500 ಪರ್ ಮಂತ್ ಫಾರ್ 12 months, ಇಟ್ ಕಮ್ಸ್ ಟು 6,000 ರುಪೀಸ್, ಕರೆಕ್ಟಾ? ನೆಕ್ಸ್ಟ್ ಏನಪ್ಪ ಇದೆ? ಹೌಸ್ ರೆಂಟ್ ಅಲೋಯೆನ್ಸ್, ಹೌಸ್ ರೆಂಟ್ ಅಲೋಯೆನ್ಸ್ ಎಚ್ ಆರ್ ಎ 6,000 ಪರ್ ಮಂತ್. ಈಗ ಹೌಸ್ ರೆಂಟ್ ಅಲೋಯೆನ್ಸ್ ಮಾಡಬೇಕು ಅಂದ್ರೆ ನಾನು ಹೇಳಿದೀನಿ ಇದಕ್ಕೆ ಕ್ಯಾಲ್ಕುಲೇಷನ್ಸ್ ಇರುತ್ತೆ, ಕರೆಕ್ಟಾ? ಸ್ಟಾರ್ ಮಾರ್ಕ್ ಹಾಕ್ತೀವಿ. ಈಗ ಕ್ಯಾಲ್ಕುಲೇಷನ್ ಆಫ್ ಟ್ಯಾಕ್ಸಿಬಲ್ ಎಚ್ ಆರ್ ಎ ಮಾಡಬೇಕಾದ್ರೆ ಫಸ್ಟ್ ನಾವೇನ್ ಮಾಡಬೇಕು? ಬೇಸಿಕ್ ಸ್ಯಾಲರಿ ಎಷ್ಟಿದೆ? 2,40,000 ಇದೆ. ಡಿಎ
ರಿಟೈರ್ಮೆಂಟ್ ಬೆನಿಫಿಟ್ ಬರ್ತಾ ಇದೆಯಾ ಅಂತ ಕ್ವಶನ್ ಅಲ್ಲಿ ಹೇಳಿದಾನ? ಕೇಳಿದ್ದಾನೆ, ಫಾರ್ಮಿಂಗ್ ಪಾರ್ಟ್ ಆಫ್ ಸ್ಯಾಲರಿ ಅಂತ ಹೇಳಿದ್ದಾನೆ. ಹಾಗಾದ್ರೆ ಫುಲ್ 62,000 ರುಪೀಸ್ ಕೂಡ ಏನ್ ಬರುತ್ತೆ? ಕ್ಯಾಲ್ಕುಲೇಷನ್ ಬರುತ್ತೆ. ಹಾಗೆ ಕಮಿಷನ್ ಪರ್ಸೆಂಟೇಜ್ ಆನ್ ಸೇಲ್ಸ್ ಇಲ್ಲೂ ಕೂಡ ಸೇಲ್ಸ್ ಬೆಲೆ ಕೊಟ್ಟಿರೋದ್ರಿಂದ ಈ 20,000 ಕೂಡ ಇಲ್ಲಿ ಬರುತ್ತೆ. ಅಲ್ಲಿಗೆ ಟೋಟಲ್ 263,32,000 ರುಪೀಸ್ ಬರುತ್ತೆ. ಕರೆಕ್ಟಾ? ಅಲ್ಲಿಗೆ ದಿಸ್ ಈಸ್ ದ ಸ್ಯಾಲರಿ ಫಾರ್ ದ ಪರ್ಪಸ್. ಕರೆಕ್ಟಾ? ಈಗ ರೂಲ್ಸ್ ಬಂದ್ರೆ ಆಕ್ಚುಯಲ್ ಎಚ್ ಆರ್ ಎ ಅವನಿಗೆ 1,000 ಕೊಡ್ತಾರಪ್ಪ, 6,000 ರೂಪಾಯಿ ಕೊಡ್ತಾ ಇದ್ದಾರೆ. ಒಟ್ಟು ಎಷ್ಟು ಕೊಡ್ತಾ ಇದ್ರೆ 72,000 ರೂಪಾಯಿ ರಿಸೀವ್ ಮಾಡಿದ್ದಾರೆ ವರ್ಷಕ್ಕೆ. ಎಕ್ಸೆಂಪ್ಷನ್ ಲಿಮಿಟ್ ಅಲ್ಲಿ ಮೊದಲನೇದು ಯಾವ್ದು? 72,000 ಆಕ್ಚುಯಲ್ ಎಚ್ ಆರ್ ಎ. ಅವನು ಡೆಲ್ಲಿಲಿ ಇರೋದ್ರಿಂದ ಅವನ್ ಫಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಹೇಳ್ತಾರೆ, ಮಿಸ್ಟರ್ ಪ್ರತಾಪ್ ರೆಸಿಡೆಂಟ್ ಆಫ್ ಮುಂಬೈ ವರ್ಕಿಂಗ್ ಇನ್ ಎಕ್ಸ್ ವೈ ಝೆಡ್ ಲಿಮಿಟೆಡ್ ಅಂತ ಹೇಳ್ತಾರೆ. ಹಾಗಾದ್ರೆ 3,32,000 ಮೇಲೆ 50% 1,66,000 ಬರುತ್ತೆ. ಆಕ್ಚುಯಲ್ ಆಗಿ ಅವ್ನು ರೆಂಟ್ ಎಷ್ಟು ಪೇಮೆಂಟ್ ಮಾಡ್ತಾ ಇದ್ದಾನೆ? 5,000 ಕೊಡ್ತಾ ಇದ್ದಾನೆ. 12 ತಿಂಗಳಿಗೆ ಎಷ್ಟಾಗುತ್ತೆ ಸರ್? ಕಮಿಷನ್ 40,000. ಹೌದಾ? ಹಾಗಾದ್ರೆ ಇದು ಚೇಂಜ್ ಆಗುತ್ತೆ, ಇಲ್ಲೂ ಕೂಡ ಚೇಂಜ್ ಆಗುತ್ತೆ. ಕಮಿಷನ್ 40 ಬರ್ತಾ ಇದೆ. ಇನ್ನು 20 ಜಾಸ್ತಿ ಆಯ್ತು ಅಂದ್ರೆ 2,52,000 ಬರುತ್ತೆ. 2,52,000 ಮೇಲೆ ಸಾರಿ 3,52,000 ಮೇಲೆ 50% ಎಷ್ಟಪ್ಪ? 6. ಬೇಗನೆ ಹೇಳ್ಬೇಕು. 1,76,000 ಬರ್ತಾ ಇದೆ. ಕರೆಕ್ಟಾ? ಈಗ ಆಕ್ಚುಯಲ್ ರೆಂಟ್ ಅವ್ನು ಆಕ್ಚುಯಲ್ ಆಗಿ ಎಷ್ಟಪ್ಪ ರೆಂಟ್ ಕೊಡ್ತಾ ಇರೋದು ಮನೆಗೆ? 5,000. ಅಲ್ಲಿಗೆ 12 ತಿಂಗಳಿಗೆ ಎಷ್ಟಾಯ್ತು? 60,000. ಈ ಸ್ಯಾಲರಿ ಮೇಲೆ 3,52,000 ಮೇಲೆ 10% ಮಾಡಿದ್ರೆ ಎಷ್ಟು ಬರುತ್ತೆ? 35,200 ಬರ್ತಾ ಇದೆ. ಹಾಗಾದ್ರೆ ಡಿಫರೆನ್ಸ್ ಎಷ್ಟು ಬರುತ್ತೆ? ಇನ್ನ 24,800 ಬರ್ತಾ ಇದೆ. ಕರೆಕ್ಟಾ? ಹಾಗಾದ್ರೆ ಈ ಮೂರ್ ಅಮೌಂಟ್ ಅಲ್ಲಿ ಯಾವ್ದು ರೀಸ್ಟ್ ಆಗಿರೋದು? 24,800 ಅನ್ನ ಮೈನಸ್ ಮಾಡಿದ್ರೆ ಉಳಿದಿರೋ ಅಮೌಂಟ್ ಎಷ್ಟು? 47,200 ರುಪೀಸ್ ಅಷ್ಟು ಟ್ಯಾಕ್ಸಬಲ್ ಆಗುತ್ತೆ. ಕರೆಕ್ಟಾ? ಈಗ ಬರುವಂತದ್ದನ್ನ ಏನಂತ ಕರೆಯೋಣ? ಗ್ರಾಸ್ ಸ್ಯಾಲರಿ ಅಂತ ಕರೆಯೋಣ. ಓಕೆನಾ? ಹೇಳಿ ಬೇಗನೆ, ಟೋಟಲ್ ಎಷ್ಟು ಬರುತ್ತೆ ಅಂತ? 4,90,400 ಟೋಟಲ್ 4,90,400 ರುಪೀಸ್ ಬರ್ತಾ ಇದೆ. ಇದನ್ನ ನಾವು ಟ್ಯಾಕ್ಸಬಲ್ ಅಥವಾ ಸಾರಿ ಗ್ರಾಸ್ ಸ್ಯಾಲರಿ ಅಂತ ಕರೀತೀವಿ. ಅರ್ಥ ಆಯ್ತಾ ಇದು? ಈಗ ನಿನಗೆ ಅರ್ಥ ಆಗುತ್ತೆ. ವೆರಿ ಗುಡ್, ಕ್ಲಿಯರ್.